ನಮಸ್ಕಾರ ಇದ್ದು ಬನ್ನಿ. ಮೊನ್ನೆ ಮಗಳ ನೀಟ್ ಎಕ್ಸಾಮಿಗೆ ಕರ್ಕೊಂಡು ಹೋದ್ದು. ಅಮ್ಮ ಇದರದ್ದೊಂದು ವಿಡಿಯೋ ಬೇಕು ಅವಳಿ. ವಿಡಿಯೋ ಇಲ್ಲಪ್ಪ, ವಿಷಯ ಅಂತ ಅಂತಿದ್ದ. ನಿಂಗೆ ನಿಂಗೆಲ್ಲ ವೆಹಿಕಲ್ ಕಾರ್ ಇಲ್ಲ, ಜೀಪ್ ಇಲ್ಲ, ಇದರಲ್ಲಿ ಹೋಪಾಗ ಒಂದು ಹಾಸೆ ತಲೆಗಂಬು ನೀರಿನ ಗುಪ್ಪೆಲ್ಲ ತೆಕ್ಕೊಳ್ತಿ. ಹಾಸೆ ತಲೆಗಂಬು ತಕೊಂಬುದು ಕಡಿಮೆ, ಆದರೆ ಕಾರಿನ ಹಿಂದೆ ಒಂದು ಡಿಕ್ಕಿಲಿ ಇರಲಿ ಎಂತ ಅಂತಿದ್ದ. ಅಲ್ಲಿ ಹೋಗಿಕ್ಕೆ ಕೆಲವು ಕಡೆಯಲ್ಲೆಲ್ಲ ನಮಗೆ ಶಾಲೆ ಒಳಂಗ ಅಥವಾ ಆಫೀಸಿನ ಒಳಂಗ ಹೊಪ್ಪಲು ಬಿಡವು. ಮಗ ನಾವು ಮಕ್ಕ ಪಪ್ಪನಾರ ಕಾದು ಗುರೇಕು. ಪರ ಊರಲ್ಲಿ ಹೋದರೆ ಮಾತಾಡಲ ಜನ ಇದ್ದವು, ಆರು ಇಲ್ಲ. ಮಗ ಕಾರಿನ ಒಳವೇ ಕೂಪರ್ ಇಡ್ತ. ಹಾಗೆ ಎಡಿಗೆ ತಪ್ಪಗ ಒಂದೊಳ್ಳೆ ನೆರಳಿಪ್ಪ ಮಾಡ್ಕೊಂಡು ಮರದ ಅಡಿಲಿ ಹಸೆ ಹಾಕಿ ಹಾಕಿ ಕಾಲು ಹಿಡಿ ಕೂಪಲಕ್ಕು ಪೇಪರ ಪುಸ್ತಕ ಎಲ್ಲ ಓದಿಯೋಣ. ಅಲ್ಲದ್ರೆ ಮನೆಗೆ ಹೊರಗಲಕ್ಕು ಹೆಂಗೆ ಆ ಬಂಗಾರಪ್ಪದ ಬೆಡಲಿ. ಆನು ಬೈಕಿಲಿ ಹೋದಪ್ಪ, ಬೈಕಿಲಿ ಅಪ್ಪಗಳು ಒಂದು ಹಸೆ ತಲೆಗಂಬೆಲ್ಲ ಕೊಂಡೋಯ್ದೆ. ಅದರಿಂದ ಗಮ್ಮತ್ತು ನೋಡಿನೋಪ್ಪ, ನೋಡಿ ಎಷ್ಟು ಖುಷಿ ಆಗುತ್ತು. ಹಸೆ ವಸ್ತ್ರ ತಲೆಕೊಂಬಲ ತಂದೆ ಬೇರೆ ಗೆತ್ತಿಲ್ಲ. ಗೇಟಿನೊಳ ಬಿಡ್ತೇವೆಲ್ಲ ಹೆರ ಕುಪಲೆ ಇಡ್ತಿಲ್ಲ. ಇನ್ನೊಂದು ಮರದಡಿಲಿ ಜಾಗ ನೋಡಿ ಕಟ್ಟೆ. ಎಲ್ಲ ನಾನ್ ವೆಜ್ ಹೋಟ್ಲುಗಳು ಇಪ್ಪದು, ಊಟಕ್ಕೆ ಬುತ್ತಿ ಮಾತ್ರ. ದೈ ಬಿಸಿಲಿ ನಿಂದು ಸಾಯಕ್ಕು ಒಂದು ದಿಕ್ಕೆ ನೆರಳಿಲ್ಲ. ಎಲ್ಲ ಇದ್ದವಿದೆ ರಶ್ಶು ಕಂಡತ್ತ ನಮ್ಮ ಅವಸ್ಥೆ. ಈ ಬಿಸಿಲಿಂಗೆ ಕ್ಯೂ ನಿಂದು ಸಾಯಕ್ಕಿನ್ನು ಅಪ್ಸರ ಪಬ್ಲಿಕ್ ಸ್ಕೂಲ್ ಅಡ ನಟ್ಟ ಬಿಸಿಲು ನಾವಾಗೆಲ್ಲಿ ನಿಂಬಳೊಂದು ನೀರು ಕುಡಿಯಲು ವ್ಯವಸ್ಥೆ ಇಲ್ಲ. ಇದ ಶಾಲೆಯೊಂದು 4 ಕಿಲೋಮೀಟರ್ ಮುಂದೆ ಹೂವಿದ ಹಿಂಗೊಂದು ಗುಡ್ಡೆಲಾಗಿ ಹೋಗಿ ಮೆಲ್ಲಂಗೆ ಒಂದು ವಾಟರ್ ಟ್ಯಾಂಕಿನ ಅಡಿಲಿ ಟೆಂಟ್ ಹಾಕೋದು. ಈಗ ಅದು ಹೆಂಗಿತ್ತು ಮೆಲ್ಲಂಗೆ ಬೈಕಿನಲ್ಲಿ ಕೊಂಡೋಗಿ ನೆರಳಿಲಿ ಮಾಡಿ ಒಂದು ಮರದ ಅಡಿಲಿ ಹಸೆ ಹಾಕಿ ಕೂಪಂದಾಜು. ಬೇರೆ ಎಲ್ಲಿ ಜಾಗ ಇಲ್ಲ, ಒಳ್ಳೆಗಿ ಮಾರ್ಗ ಅದೆಲ್ಲ ಹೂತು ಎಲ್ಲಿ ಕೂಪದು ನಿಂಬದೋಳಿ ಆನಿದಿಲಿ ಒಂದು ಮರದ ಅಡಿಲಿ ರಜಾ ಕೊಟ್ಟೆ. ಮಾರ್ಗ ಇಲ್ಲ ಅಂತೇಳಿ ಬೈಕ್ ಮೆಲ್ಲಂಗೆ ಅಲ್ಲಿಂದ ಹತ್ತಿಸಿದ. ಆ ಮಾರ್ಗದಲ್ಲಿ ಒಂದು ಒಂಕಿಲಾಗಿ ಇಟ್ಲಾಗಿ ಬಂದು ಮೆಲ್ಲಂಗೆ ಇದೊಂದು ಓವರ್ ಡೇ ಟ್ಯಾಂಕ್ ಇದ್ದಿದ್ದ ಮುರಿದು ಬೀಳಾಯಿತು. ಅದರಲ್ಲಿ ಒಂದು ಹಸೆ ಹಾಕಿ ಮತ್ತೆ ಊಟದಲ್ಲಿ ನೋಡಿ ನೆರಳಿಗೆ ಕೂಯಿದೆ. ಇನ್ನಿದಿಲ್ಲಿ ಬ್ಯಾಗು ಬುತ್ತಿ ಪಾತ್ರ ಬೀಸಾಳೆ ಗಾಳಿ ಹಾಕಳೆ ಹೀಗೊಂದು ಹಸೆ ಹಾಕಿ ಮನೆಗೂ ಹೊರಗೋದ್ರೆ ಜೊತೆ ಇನ್ನು 5 ವರೆ ಅಲ್ಲದೆ ಬಿಡುತ್ತೇವೆ ಎಲ್ಲವು. ನಾವಾಗಲ್ಲಿ ಕುಪ್ಪಲೆ ಜಾಗ ಇಲ್ಲ. ಮಾರ್ಗದಾರಿ ಕಡೆ ಧೂಳು ಹೊಗೆ ಎಲ್ಲ ಬತ್ತು. ಇದರಿಂದ ಕಾಡಿದೊಳಗಾಗಿ ರಜ ರಜಾ ಬಿಸಿಲು ಬತ್ತಿದ್ದೆ. ಸೂರ್ಯ ಆಚೆಗೆ ಹೋಪದು ಹೋಪಗೊಂದ ಜಾಗ ರಜ ಬದಲಿಸಬೇಕು. ಸುತ್ತಿ ಮಾತ್ರ ಈ ದೋಸೆ ಎಲ್ಲ ಇದ್ದಿದ್ರಲ್ಲಿ ಮತ್ತೆ ಇನ್ನು ಹೋಟ್ಲಿಗೆ ಹೋಪಲೆ ಇಡೀ ಇಲ್ಲಿ ಬೆಳಿಗ್ಗೆ ಇಲ್ಲಿ ನಾನ್ ವೆಜ್ ಹೋಟ್ಲುಗಳೇ ಜಾಸ್ತಿ ಇದೆ. ಹೇಳಿದ್ರು
ಪರೀಕ್ಷೆಗೆ ಬಂದ ಮಕ್ಕ ಅಲ್ಲಿ ಹತ್ತರ ಅಂಗಡಿ ಯಾವುದು ಇಲ್ಲೇ. ಇಂಥ ಬಿಸಿಲು, ಎಷ್ಟು ಜನ, ರಶ್ಯೋ ರಶ್ಯು. ಒಬ್ಬೊಬ್ಬ ಕಾರಿನಲ್ಲವೇ ಸ್ಟಾರ್ಟ್ ಮಾಡಿ ಕುಯ್ದವು, ಕೆಲವು ಜನ ಎ ಸಿ ಹಾಕಿ ಕುಯ್ದವು, ಕೆಲವು ಜನ ಸೆಕೆಗೆ ಹಿಂಗೆ ಮಾಡಿ ಕುಯ್ದವು, ಕೆಲವು ಜನ ಬಿಸಿಲಿಂಗೆ ನಿಂತಿದ್ದವು. 11:30 to 5:30 ನಾವು ನಿಲ್ಲಕ್ಕಲ್ಲಿ ಮಕ್ಕಳ ಕ್ಲಾಸಿನೊಳಗೆ ಕಳಿಸುತ್ತವು. ನಮ್ಮ ಹಾಂಗಿದ್ದ ಪರಿಸ್ಥಿತಿಯಲ್ಲಿ ಹಿಂಗೊಂದು ಹಸೆದಾಗ ಒಟ್ಟಿಗೆ ಖಾಲಿ ಮಾಡಿಕೊಂಡ್ರೆ ಕಾರಿನ ಲಾಕ್ ಹಾಕಿ ಮಡಗಿತ್ತು, ಒಂದು ಮರದಡಿಲಿ ಹಸೆ ಹಾಕಿ ಕೂದಲದು ಚಂದಕ್ಕೆ. ನಿಂಗೋ ಕೆಲವು ಜನಕ್ಕೆ ಗೊಂತಿಕ್ಕಪ್ಪ, ನಮ್ಮ ಕಾರಿನೊಳಗೆ ಒಂದು ಹಸೆ ತಲೆಗೊಂಬು ನಾವು ಮಾಡಿಕೊಂಡ್ರಲ್ಲಿ ದೋಷ ಅಂತ ಇದ್ದ ಕಾಮ ಆತ. ಹರೇ ರಾಮ್.